ಇದು ಮಣ್ಣಿನ ಮಗ. ಆ ಯುವಕನ ವಯಸ್ಸು 25. ವೈಕಾಲಕ್ಕೆ ಕೂಲಿ ಅರಸಿಕೊಂಡು ದೂರದ ಬಾಗಲಕೋಟೆಯಿಂದ ಮೈಸೂರಿಗೆ ಬಂದ ಯುವಕ ಇವತ್ತು ತಾನೇ 4-5 ಮಂದಿ ಕೂಲಿಗಳನ್ನ ಇಟ್ಟುಕೊಂಡು ವಿಭಿನ್ನ ಕೃಷಿ ಮಾಡುತ್ತಿದ್ದಾನೆ. ಚಿಕ್ಕ ವಯಸ್ಸಲ್ಲೇ ದೊಡ್ಡ ಆಲೋಚನೆಗಳನ್ನ ಇಟ್ಟುಕೊಂಡು ಯಶಸ್ವಿಯಾದ ಆ ಯುವಕ ಅನೇಕ ಗ್ರಾಮೀಣ ಯುವಕರಿಗೆ ರೋಲ್ ಮಾಡೆಲ್ ಆಗಿದ್ದಾರೆ. ಇಷ್ಟಕ್ಕೂ ಆತ ಸಾಧನೆಯ ಹಾದಿಯಲ್ಲಿ ಸಾಗಿ ಬಂದದ್ ಹೇಗೆ ಅಂತ ಹೇಳ್ತೀವಿ ಇವತ್ತಿನ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕು ಕೂಡಲ ಸಂಗಮ ಗ್ರಾಮದ 25ರ ಈ ಪೋರ ತನ್ನ ಉನ್ನತ ಶಿಕ್ಷಣವನ್ನ ಮುಗಿಸಿಕೊಂಡು ಉದ್ಯೋಗ ಅರಸಿಕೊಂಡು ಮೈಸೂರಿಗೆ ಬಂದಿದ್ದ. ತನ್ನ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ದೊಡ್ಡ ಆಲೋಚನೆಗಳನ್ನ ಮುಂದಿಟ್ಟುಕೊಂಡು ಬದುಕಿನ ಬಗ್ಗೆ ಕನಸು ಕಾಣುತ್ತಿದ್ದ. ಎಲ್ಲರಂತೆವನು ಶೋಕಿ ಪುರುಷನೇ ಆದರೂ ಶೋಕಿಯನ್ನ ಬದುಕು ಮಾಡಿಕೊಳ್ಳದೆ ತನ್ನ ಬದುಕಿಗೊಂದು ಅರ್ಥ ಕೊಡುವ ಸಲುವಾಗಿ ಹೊಸದೊಂದು ಸಾಹಸಕ್ಕೆ ಕೈ ಹಾಕಿಗೆದ್ದಿದ್ದ. ಈ ಯುವಕನ ಹೆಸರು ಮೊಹಮ್ಮದ್ ಯಾಸಿನ್. ಅತಿ ಕಡಿಮೆ ವಯಸ್ಸಿನಲ್ಲೇ ಮಾಧ್ಯಮವೊಂದರಲ್ಲಿ ಹೀರೋ ಆಗಿ ಮಿಂಚುತ್ತಿದ್ದಾನೆ. ಇದರ ಹಿಂದೆ ಆತನ ಸಾಧನೆ ಇದೆ. ಅಂದ ಹಾಗೆ ಯಾಸಿನ್ಗೆ ಡಿಗ್ರಿ ಓದುತ್ತಿರುವಾಗಲೇ ಕೃಷಿ ಮೇಲೆ ಸೆಳೆತ ಪ್ರಾರಂಭವಾಗಿತ್ತು. ಹೀಗಾಗಿ ಎಲ್ಲೇ ಕೃಷಿ ಸಂಬಂಧಿತ ಕಾರ್ಯಕ್ರಮಗಳು ಕಾರ್ಯಾಗಾರಗಳು ಶಿಬಿರಗಳಿದ್ದರೂ ಭಾಗವಹಿಸುತ್ತಿದ್ದ. ಪ್ರತಿಯೊಂದು ವಿಚಾರಗಳನ್ನ ತುಂಬಾ ಆಳವಾಗಿ ತಿಳಿದುಕೊಂಡು ಅದರ ಸಾಧಕ ಬಾಧಕದ ಬಗ್ಗೆ ಪರಾಮರ್ಶಿಸುವ ಗುಣವನ್ನ ಕರಗತ ಮಾಡಿಕೊಂಡಿದ್ದ. ಅರಸಿಕೊಂಡು ಮೈಸೂರಿಗೆ ಬಂದ ಯಾಸಿನ್ಗೆ ದಿನ ಕಳೆದಂತೆ ಅಪಾರವಾದ ಕೃಷಿ ಪ್ರೇಮ ಬೆಳೆಯಿತು. ಮೈಸೂರಿನಲ್ಲಿ ಕೆಲಸ ಮಾಡಿಕೊಂಡಿದ್ರು ಮನಸ್ಸು ಮಾತ್ರ ಊರಿನ ಕಡೆಯೇ ಇತ್ತು. ಆದ್ರೆ ವಾಪಸ್ ಹಿಂತಿರುಗಿ ಕೃಷಿ ಮಾಡೋಣ ಅಂದ್ರೆ ಇವರಿಗೆ ಅಂತ ಅಲ್ಲಿ ಯಾವುದೇ ಜಮೀನಿರಲಿಲ್ಲ. ಹೀಗಾಗಿ ಮೈಸೂರಿನಲ್ಲೇ ದಿನ ಕಳೆಯುತ್ತಿದ್ರು. ಹೀಗಿರುವಾಗಲೇ ಅದೊಂದು ಕೃಷಿ ಕಾರ್ಯಗಾರ ಈತನ ಬದುಕಿನ ದಿಕ್ಕನ್ನೇ ಬದಲಿಸಿತ್ತು. ಬಯಸಿದಂತೆ ಒಂದು ಅವಕಾಶ ಒದಗಿ ಬಂದಿತ್ತು. ಯಾಸಿನ್ ಮೈಸೂರಿನ ಕೃಷಿ ಮೇಳದಲ್ಲಿ ಭಾಗಿಯಾಗಿದ್ದಾಗ ಶ್ರವಣ್ ಕುಮಾರ್ ಎಂಬುವರು ಪರಿಚಯವಾದ್ರು. ಅವರೊಟ್ಟಿಗೆ ಮಾತುಗಳಿದ್ದ ಯಾಸಿನ್ ತುಂಬಾ ಆತ್ಮೀಯತೆ ಬೆಳೆಸಿಕೊಂಡ್ರು. ದಿನ ಕಳೆದಂತೆ ವಿಚಾರಗಳನ್ನ ವಿನಿಮಯ ಮಾಡಿಕೊಂಡು ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ನಿರ್ಧರಿಸಿದ್ರು. ಯಾಸಿನ್ ಬಳಿ ಜಮೀನಿಲ್ಲದಿದ್ರೂ ಕೃಷಿ ಮಾಡಬೇಕು ಅನ್ನೋ ಅತಿಯಾದ ಉತ್ಸಾಹ ಇತ್ತು. ಹೀಗಾಗಿಯೇ ಇವರ ಗೆಳೆಯ ಯಾಸಿನ್ ನೆರವಿಗೆ ನಿಂತರು. ಗೆಳೆಯನಿಗೆ ನಂಜನಗೂಡಿನ ದೊಡ್ಡ ಕವಲಂದೆ ಹೋಬಳಿಯ ಜುಂಜನಹಳ್ಳಿಯಲ್ಲಿ ಒಂದಷ್ಟು ಜಮೀನಿತ್ತು. ಆ ಜಮೀನಲ್ಲಿ ಆತ ಕೋಳಿ ಫಾರಂ ಮಾಡಿ ಕೈಸುಟ್ಕೊಂಡಿದ್ರು. ಈ ಬಗ್ಗೆ ಗೆಳೆಯ ಯಾಸಿನ್ಗೆ ತಿಳಿಸಿದ್ರು. ಆಗಲಿ ಯಾಸಿನ್ ಅದೇ ಜಾಗದಲ್ಲಿ ಮೊಲ ಸಾಕಾಣಿಕೆ ಮಾಡುವುದರ ಬಗ್ಗೆ ಚರ್ಚಿಸಿದ್ರು. ಮೊಲ ಸಾಕಾಣಿಕೆ ಬಗ್ಗೆ ಮತ್ತು ಅದರ ಮಾರುಕಟ್ಟೆ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿದ್ದ ಕಾರಣ ಅದನ್ನೆಲ್ಲ ಗೆಳೆಯನಿಗೆ ವಿವರಿಸಿದ್ರು. ಇದರಿಂದ ಖುಷಿಯಾದ ಸ್ನೇಹಿತ ಆಯ್ತು ಅಂತ ಬಿಟ್ಟಿದ್ದ. ಅಲ್ಲಿಂದ ಶುರುವಾಯಿತು ನೋಡಿ ಯಾಸಿನ್ರ ಮೊಲ ಸಾಕಾಣಿಕೆ ವೃತ್ತಿ. ಈ ಕಡೆ ಮೈಸೂರಿಗೆ ಬಂದೆ. ಸೊ ಒಂದು ಕೃಷಿ ಸಮಾವೇಶದಲ್ಲಿ ನಮ್ಮ ಫ್ರೆಂಡ್ ನ ಪರಿಚಯ ಇತ್ತು. ಅವರು ಶ್ರವಣ್ ಕುಮಾರ್ ಅಂತ ಅಂದ್ಬಿಟ್ಟು ಅವ್ರ ಪರಿಚಯ ಬಿಟ್ಟು ಅವರು ಮುಂಚೆಗೆ ಕೋಳಿ ಸಾಕಾಣಿಕೆ ಮಾಡ್ತಿದ್ರು. ನಾನು ಬೆಂಗಳೂರಲ್ಲಿ ಹೆಸರುಘಟ್ಟದಲ್ಲಿ ಮೊಲ ಸಾಕಾಣಿಕೆ ಸಂಬಂಧಪಟ್ಟ ಹಾಗೆ ತರಬೇತಿ ತಗೊಂಡೆ. ಯಾವ ತರ ಮೊಲ ಸಾಕಾಣಿಕೆ ಮಾಡ್ಬೇಕು ಏನು ಎತ್ತ ಅಂದ್ಬಿಟ್ಟು ತರಬೇತಿ ತಗೊಂಡ್ಬಿಟ್ಟು, ಬಟ್ ಅದಕ್ಕೆ ಸಾಕಾಣಿಕೆಗೆ ಎಲ್ಲ ರೀತಿಯ ತರಬೇತಿ ತಗೊಂಡ ನನಗೆ ಮಾರುಕಟ್ಟೆ ಸಮಸ್ಯೆ ಉದ್ಭವ ಆಯ್ತು. ಅವಾಗ ಯಾವ ತರ ಮಾರುಕಟ್ಟೆ ಮಾಡ್ಬೇಕಂತೂ ಕಷ್ಟ ಆಯ್ತು. ಅದಾದ ನಂತರ ಸೊ ನಾನೇ ಒಂದು ವರ್ಷಗಳ ಕಾಲ ಎಲ್ಲಾ ಮಾರುಕಟ್ಟೆ ವ್ಯವಸ್ಥೆನ ರೆಡಿ ಮಾಡಿದೆ. ರೆಡಿ ಮಾಡಾದ್ಮೇಲೆ ನಮ್ಮ ಸ್ನೇಹಿತಿಗೆ ಹೇಳಿದೆ, ಸೊ ಪೋಲ್ಟ್ರಿ ಫಾರ್ಮ್ ಗಿಂತ ರಾಬಿಟ್ ಫಾರ್ಮ್ ತುಂಬಾ ಒಳ್ಳೇದು. ಸೊ ಕಡಿಮೆ ಬಂಡವಾಳದಲ್ಲಿ ಕಡಿಮೆ ವೆಚ್ಚದಲ್ಲಿ ಏನಾದ್ರೂ ಮಾಡ್ತಂದ್ರೆ ಈ ಮೊಲ ಸಾಕಾಣಿಕೆ ಮಾಡಬಹುದು, ಲಕ್ಷಾಂತರ ರೂಪಾಯಿ ಆದಾಯ ಗಳಿಸಬಹುದು ಅಂತ ಅವ್ರಿಗೆ ಒಂದು ಮಾಹಿತಿ ಕೊಟ್ಟೆ. ರಾಬಿಟ್ ಫಾರ್ಮ್ ಅಂತ ನಾಮಕರಣ ಮಾಡಿ ಮೊಲ ಸಾಕಾಣಿಕಾ ಕೇಂದ್ರವನ್ನ ಆರಂಭಿಸಿದ್ರು.
ವ್ಯಾಸಿನಿ ಯಾವುದೇ ಕೆಲಸ ಮಾಡುವ ಮುಂಚೆ ಅದರ ಪೂರ್ವ ಸಿದ್ಧತೆ ಮುಖ್ಯ ಅಂತ ತಿಳಿದು ಮೊಲ ಸಾಕಾಣಿಕೆಯ ಸಂಪೂರ್ಣ ಮಾಹಿತಿಯನ್ನ ಅನೇಕ ಲೇಖನಗಳಿಂದ ಅನೇಕ ವೆಬ್ಸೈಟ್ಗಳಿಂದ ತಿಳಿದುಕೊಂಡು ಮುನ್ನಡೆಯಿಟ್ಟ. ಅದರಂತೆ ಮೊಲ ಸಾಕಾಣಿಕೆಗೆ ಅವಶ್ಯವಿರುವ ವ್ಯವಸ್ಥೆಯನ್ನ ಮಾಡಿಕೊಂಡ್ರು. ಎಷ್ಟು ಸ್ಥಳಾವಕಾಶ ಬೇಕಂತಂದ್ರೆ, ಸೊ ಈಗ ಕಂಪೇರ್ ಎಕ್ಸಾಂಪಲ್ ಹೇಳ್ತೇನೆ, ಪೋಲ್ಟ್ರಿ ಫಾರ್ಮ್ ಮಾಡ್ಬೇಕಂದ್ರೆ ಒಂದು 3-4 ಲಕ್ಷ ರೂಪಾಯಿ ಬಂಡವಾಳ ಬೇಕು, ಸರಿನಾ? ಸೊ ಮೊಲ ಸಾಕಾಣಿಕೆಗೆ ಒಂದು 3 ಅಡಿ ಆಗಲ್ಲ 10 ಅಡಿ ಉದ್ದದ ಒಂದು ಸ್ಥಳಾವಕಾಶ ಇದ್ರೆ ಸಾಕು. ಆ ಸ್ಥಳಾವಕಾಶದಲ್ಲಿ ಒಂದು 10 ಮೊಲನ ಸಾಕಾಣಿಕೆ ಮಾಡುವುದು. ಆ 10 ಮೊಲ ಸಾಕಾಣಿಕೆ ಮಾಡಿಬಿಟ್ಟು 2-3 ತಿಂಗಳಿಗೆ ಒಂದು 18-20 ಸಾವಿರ ರೂಪಾಯಿ ಗಳಿಸಬಹುದು. ಈ ರೀತಿ ಸಕಲವನ್ನ ಸಿದ್ಧತೆ ಮಾಡಿಕೊಂಡು ಅಚ್ಚುಕಟ್ಟಾಗಿ ಮೊಲ ಸಾಕಣೆ ಮಾಡೋಕೆ ಶುರು ಮಾಡಿದ ನಂತರ ಖುದ್ದು ಕೃಷಿ ಇಲಾಖೆಯ ಹಲವಾರು ಮಂದಿ ಅಧಿಕಾರಿಗಳು ಸ್ವತಃ ಇವರ ಫಾರಂಗೆ ಭೇಟಿ ಕೊಟ್ಟು ಇವರಿಂದಲೇ ಅನೇಕ ಮಾಹಿತಿಗಳನ್ನು ತಿಳಿದುಕೊಂಡು ಹೋಗುವಂತಾಯಿತು. ಅಷ್ಟೇ ಅಲ್ಲದೆ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಜನ ಬಂದು ಇವರಿಂದ ಸಲಹೆ ಸೂಚನೆ ಪಡೆದುಕೊಂಡು ಹೋಗುವಂತಾದ್ರು. ಲಾಭವಿಷ್ಟು ಮತ್ತು ಇವುಗಳ ನಿರ್ವಹಣೆ ಹೇಗೆ ಎನ್ನುವುದರ ಬಗ್ಗೆ ತಿಳಿಸ್ತೀನಿ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ.